ಸಂವಿಧಾನ ರಕ್ಷಣೆ ಹಾಗೂ ಹಗರಣದ ಹೆಸರಲ್ಲೇ ಸಂಸತ್ನ ಉಭಯ ಕಲಾಪಗಳು ಮುಗಿದು ಹೋಗಿವೆ. ನಿನ್ನೆ ಲೋಕಸಭೆಯಲ್ಲಿ ಅಬ್ಬರಿಸಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಮತ್ತೆ ಗುಡುಗಿದ್ದು ಸಂವಿಧಾನದ ಬಗ್ಗೆ, ಮಣಿಪುರದ ಬಗ್ಗೆ, ತನಿಖಾ ಸಂಸ್ಥೆಗಳ ದುರ್ಬಳಕೆ ಆರೋಪಕ್ಕೂ ಕೂಡ ಉತ್ತರವನ್ನು ಕೊಟ್ಟರು. ಅಷ್ಟೇ ಅಲ್ಲ, ದೇಶದಲ್ಲಿ ಇನ್ನೂ 20 ವರ್ಷಗಳ ಕಾಲ ನಮ್ಮದೇ ಅಧಿಕಾರ ಇರುತ್ತೆ ಅಂತ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟರು. ಹೇಗಿತ್ತು ಕಡೇ ದಿವಸದ ಕಲಾಪದಲ್ಲಿ ಮಾತಿನ ಅಬ್ಬರ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಮೊನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಕ್ರೋಶ ಭರಿತ ಮಾತುಗಳು, ನರೇಂದ್ರ ಮೋದಿ ಜಿ ಪೂರ ಹಿಂದೂ ಸಮಾಜ. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಯವರ ಆಕ್ರೋಶ ಭರಿತ ಮಾತುಗಳು, ಹಿಂದೂಸ್ತಾನ್ ಮೇ ದಶಕ ತಗ ರಾಜ್ ಕರ್ನೆ ವಾಲಿ ಕಾಂಗ್ರೆಸ್ ಪಾರ್ಟಿ ಅರಾಜಕತಾ ಫೈಲಾನೆ ಮೇ ಜುಟಿ ಹುಯಿ ಹೈ. ಎಲ್ಲವೂ ತಣ್ಣಗಾಯಿತು ಅಂದುಕೊಳ್ತಿದ್ದಾಗಲೇ ರಾಜ್ಯಸಭೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಗುಡುಗಿದ್ರು. ಇವತ್ತು ಅದೇ ರಾಜ್ಯಸಭೆಯಲ್ಲಿ ಮೋದಿ ಖರ್ಗೆ ಮತ್ತು ವಿಪಕ್ಷಗಳ ಏಟಿಗೆ ಎದುರೇಟು ಕೊಟ್ರು. ಸಂವಿಧಾನ ಅವರಿಗೆ ಬರೀ ಪುಸ್ತಕ, ನಮಗೆ ದೀಪಸ್ತಂಭ. ಸಂವಿಧಾನ ಹಮಾರೆ ಲಿಯೆ ಯೇ ಕೋಯಿ ಆರ್ಟಿಕಲ್ಸ್ ಕಾ ಕಂಪೈಲೇಷನ್ ಮಾತ್ರ ನಹೀ ಹೈ, ಹಮಾರೆ ಲಿಯೆ ಉಸ್ಕಾ ಸ್ಪಿರಿಟ್ ಭೀ ಔರ್ ಉಸ್ಕೆ ಶಬ್ದ ಭೀ ಬಹುತ್ ಮೂಲ್ಯವಾನ್ ಹೈ. ಔರ್ ಹಮಾರಾ ಮಾನ್ನಾ ಹೈ ಕಿ ಕಿಸಿ ಭೀ ಸರ್ಕಾರ ಕೆ ಲಿಯೆ, ಕಿಸಿ ಭೀ ಸರ್ಕಾರ ಕೆ ನೀತಿ ನಿರ್ಧಾರಣ ಮೇ, ಕಾರ್ಯಕಲಾಪೋ ಮೇ ಹಮಾರಾ ಸಂವಿಧಾನ ಲೈಟ್ ಹೌಸ್ ಕಾ ಕಾಮ ಕರ್ತಾ ಹೈ, ದಿಶಾ ದರ್ಶಕ ಕಾ ಕಾಮ ಕರ್ತಾ ಹೈ, ಹಮಾರಾ ಮಾರ್ಗದರ್ಶನ. ಇನ್ನೂ 20 ವರ್ಷ ನಮ್ಮದೇ ಸರ್ಕಾರ. ಕಾಂಗ್ರೆಸ್ ನರ್ವಸ್ ನೈಂಟಿಗೆ ಬಲಿಯಾದವರು. ಹಮಾರೇ 10 ಸಾಲ ಹುಯೆ ಹೈ, 20 ಔರ್ ಬಾಕಿ ಹೈ, ಏಕ್ ತಿಹಾಯಿ ಹುವಾ ಹೈ, ಏಕ್ ತಿಹಾಯಿ ಹುವಾ ಹೈ, ದೋ ತಿಹಾಯಿ ಬಾಕಿ ಹೈ. ಔರ್ ಇಸ್ಲಿಯೆ ಉನ್ಕಿ ಇಸ್ ಭವಿಷ್ಯವಾಣಿ ಕೋ ಲಿಯೆ ಮೇ ಉನ್ಕೆ ಮುಂಹ ಮೇ ಗೀ ಸಕ್ತಾ. ಆದರಣೀಯ ಸಭಾಪತಿ ಜಿ, 10 ವರ್ಷೋ ಕೆ ಅಖಂಡ ಏಕ ನಿಷ್ಠ ಅವಿರತ ಸೇವಾ ಭಾವ ಸೆ ಕಿಯೆ ಹುಯೆ ಕಾರ್ಯ ಕೋ ದೇಶ ಕಿ ಜನತಾನೆ ಜೀ ಭರ ಕರ್ ಕೆ ಸಮರ್ಥನ ದಿಯಾ ಹೈ, ದೇಶ ಕಿ ಜನತಾನೆ ಆಶೀರ್ವಾದ ದಿಯೆ ಹೈ. ಇಸ್ ಚುನಾವ್ ನತೀಜೋ ಸೆ ಜೊ ಕ್ಯಾಪಿಟಲ್ ಮಾರ್ಕೆಟ್ ಹೈ ಉಸ್ಮೇ ತೋ ಉಛಾಲ್ ನಜರ್ ಆ ಹಿ ರಹಾ ಹೈ, ಲೇಕಿನ್ ದುನಿಯಾ ಮೇ ಭೀ ಬಹುತ್ ಬಡಾ ಉಮಂಗ್ ಔರ್ ಆನಂದ ಕಾ ಮಾಹೋಲ್ ಹೈ. ಮೇ ಅಪ್ನೆ ವ್ಯಕ್ತಿಗತ, ಲೇಕಿನ್ ಇಸ್ ಬೀಚ್ ಹಮಾರೆ ಕಾಂಗ್ರೆಸ್ ಕೆ ಲೋಗ್ ಭೀ ಖುಷಿ ಮೇ ಮಗನ್ ಹೈ. ಮೇ ಸಮಜ್ ನೀ ಪಾತಾ ಹೂಂ ಕಿ ಯೇ ಖುಷಿ ಕಾ ಕಾರಣ ಕ್ಯಾ ಹೈ, ಔರ್ ಇಸ್ ಪರ್ ಕೈ ಸವಾಲ್ ಹೈ. ಕ್ಯಾ ಯೇ ಖುಷಿ ಹಾರ್ ಕಿ ಹ್ಯಾಟ್ರಿಕ್ ಪರ್ ಹೈ, ಕ್ಯಾ ಯೇ ಖುಷಿ ನರ್ವಸ್ 90 ಕೆ ಶಿಕಾರ್ ಹೋನೆ ಪರ್ ಹೈ, ಕ್ಯಾ ಯೇ ಖುಷಿ ಏಕ್ ಔರ್ ಅಸಫಲ್ ಲಾಂಚ್ ಕಿ ಹೈ. ಸಿಬಿಐ, ಐಟಿ, ಇಡಿ ಕೆಣಕಿದ ವಿಪಕ್ಷಗಳು, ಭ್ರಷ್ಟರನ್ನ ರಕ್ಷಿಸಬೇಕಾ ಅಂತ ಕೆಣಕಿದ ಪ್ರಧಾನಿ. ಯಾ ಚರ್ಚಾಕ್ಕೆ ದೌರಾನ್ ಕೇಂದ್ರ ಕಿ ಜಾಂಚ್ ಏಜೆನ್ಸಿಯೋ ಪರ್ ಆರೋಪ ಲಗಾಯೆ ಗಯೆ ಹೈ, ಜಾಂಚ್ ಏಜೆನ್ಸಿಯೋ ಕಾ ಈ ಸರ್ಕಾರ ದುರುಪಯೋಗ ಕರ್ ರಹಿ ಹೈ ಐಸಾ ಕಹಾ ಗಯಾ ಹೈ. ಆದರಣೀಯ ಸಭಾಪತಿ ಜಿ, ಅಬ್ ಆಪ್ ಮುಜೆ ಬತಾಯಿಯೇ, ಭ್ರಷ್ಟಾಚಾರ ಕರೆ ಆಪ್, ಶರಾಬ್ ಘೋಟಾಲಾ ಕರೆ ಆಪ್, ಬಚ್ಚೋ ಕೆ ಕ್ಲಾಸ್ ಕೆ ಬನಾನೆ ಮೇ ಘೋಟಾಲಾ ಕರೆ ಆಪ್, ಪಾನಿ ತಕ್ ಮೇ ಘೋಟಾಲಾ ಕರೆ ಆಪ್, ಆಪ್ಕಿ ಶಿಕಾಯತ್ ಕರೆ ಕಾಂಗ್ರೆಸ್, ಆಪ್ಕೋ ಕೋರ್ಟ್ ಮೇ ಘಸೀಟ್ ಕರ್ಕೆ ಲೇ ಜಾಯೆ ಕಾಂಗ್ರೆಸ್, ಔರ್ ಅಬ್ ಕಾರ್ಯವಾಹಿ ಹೋ ತೋ ಗಾಲಿ ದೇ ಮೋದಿ ಕೋ. ಇಷ್ಟೆಲ್ಲ ಭಾಷಣ ಮಾಡುತ್ತಿದ್ದ ಪ್ರಧಾನಿ ಮೋದಿ ಕೊನೆಗೆ ಫಸ್ಟ್ ಟೈಮ್ 1 ವರ್ಷದ ಬಳಿಕ ಮಣಿಪುರ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮಣಿಪುರ ವಿಷಯದಲ್ಲಿ ನಾವು ಕೈಕಟ್ಟಿ ಕೂತಿರಲಿಲ್ಲ, ಕ್ರಮ ಜರುಗಿಸಿದ್ದೀವಿ ಅಂದ್ರು. ಮಣಿಪುರ್ ಕಿ ಸ್ಥಿತಿ ಸಾಮಾನ್ಯ ಕರ್ನೆಗೆ ಲಿಯೆ ಸರ್ಕಾರ ನಿರಂತರ ಪ್ರಯಾಸರತ ಹೈ. ವಹಾ ಜೋ ಕುಚ್ ಭಿ ಘಟನಾ ಘಟಿ 11,000 ಸೆ ಜ್ಯಾದಾ FIR ಕಿ ಗಯಿ ಹೈ. ಮಣಿಪುರ್ ಛೋಟಾ ಸಾ ರಾಜ್ಯ ಹೈ, 11,000 FIR ಕಿ ಗಯಿ ಹೈ, 500 ಸೆ ಜ್ಯಾದಾ ಲೋಗ್ ಅರೆಸ್ಟ್ ಹುಯೆ ಹೈ. ಆದರಣೀಯ ಸಭಾಪತಿ ಜಿ, ಇಸ್ ಬಾತ್ ಕೋ ಭಿ ಹಮೇ ಸ್ವೀಕಾರ ಕರ್ನಾ ಹೋಗಾ ಕಿ ಮಣಿಪುರ್ ಮೇ ಲಗಾತಾರ್ ಹಿಂಸಾ ಕಿ ಘಟನಾಯೆ ಕಮ್ ಹೋತಿ ಜಾ ರಹಿ ಹೈ. ಇಸ್ಕಾ ಮತಲಬ್ ಶಾಂತಿ ಕಾ
ಆಶಾ ರಖನಾ ಶಾಂತಿ ಪೇ ಭರೋಸಾ ಕರ್ನಾ ಸಂಭವ ಹೋ ರಹಾ ಹೈ. ಮೋದಿ ಹೀಗೆ ಭಾಷಣ ಮಾಡುತ್ತಿದ್ದಾಗಲೇ ಕಾಂಗ್ರೆಸ್ ಜೊತೆ ವಿಪಕ್ಷಗಳ ರಾಜ್ಯಸಭಾ ಸದಸ್ಯರು ಎದ್ದು ಹೋದ್ರು, ಸಭಾತ್ಯಾಗ ಮಾಡಿದ್ರು. ಆಗಲೂ ಮೋದಿ ಖರ್ಗೆ ಮತ್ತು ತಂಡವನ್ನ ಛೇಡಿಸಿದ್ರು. ಆದ್ರೆ ರಾಜ್ಯಸಭೆಯಿಂದ ಹೊರಬಂದ ಖರ್ಗೆ ನಮ್ಮನ್ನ ಮಾತಾಡೋಕೆ ಬಿಡಲಿಲ್ಲ, ಅದಕ್ಕೆ ಎದ್ದು ಬಂದ್ವಿ ಅಂದ್ರು. ದೇಶ ದೇಖ್ ರಹಾ ಹೈ ಝೂಠ ಫೈಲಾನೆ ವಾಲೋ ಕಿ ಸತ್ಯ ಸುನ್ನೆ ಕಿ ತಾಕತ್ ಬಿ ನಹಿ ಹೋತಿ ಜಿನ್ಕಾ ಸತ್ಯ ಸೆ ಮುಕಾಬಲಾ ಕರ್ನಾ ಇಸ್ಕೆ ಲಿಯೆ ಜಿನ್ಕೆ ಹೌಸಲೆ ನಹಿ ಹೈ ವೋ ಬ್ಯಾಠ ಕರ್ಕೆ ಇತ್ನಿ ಚರ್ಚಾಕ್ಕೆ ಬಾದ್ ಉನ್ಹೋನೆ ಉಠಾಯೆ ಹುಯೆ ಸವಾಲೋಕ್ಕೆ ಜವಾಬ್ ಬಿ ಸುನ್ನೆ ಕಿ ಹಿಮ್ಮತ್ ನಹಿ ಹೈ. ಹಮಾರೇ ಬಾತ್ ಕೋ ಜಬ್ ಕೋಯಿ ಮಹತ್ವ ನಹಿ ಹೈ ತೋ ವಹಾಂ ಬೈಠ ಕರ್ ಕ್ಯಾ ಸುನೆ ಹಮ್. ಔರ್ ಜಬ್ ಪ್ರಧಾನಮಂತ್ರಿ ಖುದ್ ಯಹಾಂ ಪರ್ ಜಬ್ ಬಾತ್ ಕರ್ ರಹೆ ಥೇ ರಾಹುಲ್ ಜಿ ಉಸ್ ವಕ್ತ್ ದೋ ಬಾರ್ ಉಠಕೆ ಉನ್ಹೋನೆ ಕ್ಲಾರಿಫಿಕೇಶನ್ ಕಿ ಕೋಶಿಶ್ ಕಿ ಕ್ಲಾರಿಫೈ ಕರ್ ದಿಯೆ ಚಾರ್ ಚಾರ್ ಮಿನಿಸ್ಟರ್ ಕ್ಲಾರಿಫೈ ಕರ್ ದಿಯೆ ಮೈ ಜಬ್ ಬಾತ್ ಕರ್ ರಹಾ ಥಾ ತೋ ಮೇರೆ ಸದನ್ ಮೇ ಮೇರೇ ಕೋ ರೋಕ್ನೆ ಟೋಕ್ನೆ ಕಾ ಇತ್ನಾ ಕೋಶಿಶ್ ಕಿ ಇತ್ನೆ ಲೋಕ್ ಬಾರ್ ಬಾರ್ ಉಠೆ ಮಿನಿಸ್ಟರ್ಸ್ ತೋ ಆಜ್ ಮೇರೇ ಕೋ ಏಕ್ ಮಿನಿಟ್ ನಹಿ ಮಿಲ್ ಸಕ್ತಾ ಥಾ ಇಸ್ ಬಾತ್ ಬೋಲ್ನೆ ಕೆ ಲಿಯೆ ಇಸಿಲಿಯೆ ಹಮ್ ವೋ ಸಭಿ ಲೋಕ್ ಕಂಡಮ್ ಕರ್ಕೆ ವಾಕ್ಔಟ್ ಕಿಯೆ ಹೈ. ಏನೇ ಹೇಳಿ, ಮೂರನೇ ಅವಧಿಯ ಮೋದಿ ಸರ್ಕಾರ ಮೊದಲ ಅವಧಿಯ ಸಂಸತ್ ಅಧಿವೇಶನ ಮುಗಿದಿದೆ. ಕೊನೆಯ ಮೂರು ದಿನ ಆರೋಪ ಪ್ರತ್ಯಾರೋಪಗಳಲ್ಲೇ ಕಲಾಪ ಕೊನೆಯಾಗಿದೆ. ನೀಟ್ ಹಗರಣದ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಂಚ ಗ್ಯಾರಂಟಿಗಳಿಂದಲೇ ಬಿಜೆಪಿ ಜೆಡಿಎಸ್ಗೆ ಪಂಚ್ ಕೊಟ್ಟು ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್. ಆದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಲೆಕ್ಕಾಚಾರ ಕೂಡ ಉಲ್ಟಾ ಹೊಡೆದಿದೆ. ಅದಕ್ಕೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಸರ್ಕಾರ ಕಳೆದ ಎರಡು ತಿಂಗಳ ಹಣವನ್ನು ನಮಗೆ ಹಾಕಿದ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅನ್ನುವಂಥ ಆರೋಪವನ್ನು ಗೃಹಲಕ್ಷ್ಮಿಯರು ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದಾರೆ. 200 ಯೂನಿಟ್ ಕರೆಂಟನ್ನು ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 2000 ಇಲ್ಲ, 5 ಪೈಸಾನು ಇಲ್ಲ. ರಾಜ್ಯ ವಿಧಾನಸಭೆ ಅಖಾಡದಲ್ಲಿ ಗ್ಯಾರಂಟಿ ಬಾಣ ಬಿಟ್ಟು ಅಧಿಕಾರದ ಗದ್ದುಗೆ ಏರಿದೆ ಕಾಂಗ್ರೆಸ್. ಅಖಾಡದಲ್ಲಿ ಗ್ಯಾರಂಟಿ ಅಸ್ತ್ರ ಹೂಡಿ ಬಹುಮತ ಪಡೆದು ಆಡಳಿತ ನಡೆಸುತ್ತಿದೆ. ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಜಾರಿನೂ ಮಾಡ್ತು. ಆದರೆ ಈ ಗ್ಯಾರಂಟಿಗಳೆಲ್ಲ ಲೋಕಸಭೆ ಎಲೆಕ್ಷನ್ವರೆಗೂ ಮಾತ್ರ ಅಂತ ಕಮಲ ಪಡೆ ಹೇಳ್ತಾನೆ ಬಂದಿತ್ತು. ಸದ್ಯ ಬಿಜೆಪಿಗರ ಭವಿಷ್ಯ ನಿಜವಾಗುತ್ತಾ ಅನ್ನೋ ಹಾಗಿದೆ ಸರ್ಕಾರದ ನಡೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ ಹೊರಲಾರದಷ್ಟಾಗಿದೆ. ಹಣವಿಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸಾಕೋದಿಕ್ಕೆ ಒದ್ದಾಡ್ತಿದೆ. ಈ ಹೆಚ್ಚಿನ ಹಣಕ್ಕಾಗಿ ಚುನಾವಣಾ ಆಯೋಗಕ್ಕೂ ಪತ್ರವನ್ನ ಬರೆದಿದೆಯಂತೆ ಸರ್ಕಾರ. ಇದರ ಮಧ್ಯೆ ಲೋಕಸಭೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ದು ಮತ್ತಷ್ಟು ಕಂಗೆಡಿಸಿದೆ. ಹೀಗಾಗಿ 5 ಯೋಜನೆಗಳಿಗೆ ಕೊಡ್ತಾರಾ ಅನ್ನುವ ಗ್ಯಾರಂಟಿ ಅನುಮಾನ ಕಾಡ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ ನಂಬಿಕೆ. ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಎನ್ನಲಾಗ್ತಿದೆ. ಇನ್ನು ಬೋಗಸ್ ದಾಖಲೆ ನೀಡಿದವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು 100% ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಕೊಡಲು ಚಿಂತನೆ ನಡೆದಿದೆ. ಹೀಗಾಗಿ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಸರ್ಕಾರ ಅನ್ನುವ ಮಾತುಗಳು ಕೇಳಿಬರ್ತಿವೆ. ಹೆಣ್ಮಕ್ಕಳ ಕೈ ಬಲಪಡಿಸಬೇಕು ಅಂತಿದ್ದ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದ ಹಣಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅನ್ನೋ ಕಾರಣಕ್ಕೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಣ ಹಾಕ್ತಿಲ್ಲ. 40% ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕಿದ್ದು 60% ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆದಿದೆ. 15% ಫಲಾನುಭವಿಗಳ ಕಡಿತಕ್ಕೆ ಪ್ಲಾನ್ ನಡೀತಿದೆ ಎನ್ನಲಾಗಿದೆ. ಆದರೆ ಯೋಜನೆಗೆ ಹೆಸರು ಸೇರಿಸಲು ಸಾಕಷ್ಟು ಒದ್ದಾಡಿದ್ವಿ, ಈಗ ನೋಡಿದ್ರೆ ಹಣ ಬರ್ತಿಲ್ಲ ಅಂತ ಅಸಮಾಧಾನ ಹೊರಹಾಕ್ತಿದ್ದಾರೆ ಗೃಹಲಕ್ಷ್ಮಿಯರು. 3 ತಿಂಗಳು ಬಂತು, ಅಕ್ಕಿ ಕಾಸು ಬಂತು, ಈ ಕಾಸು ಬಂತು, ಆಮೇಲೆ ನಿಂತೋಗಿದೆ. ಇವಾಗ ಹೋಗಿ ಕೇಳಿದ್ರೆ ನಿಂತೋಗಿದೆ ಅಂದ್ರು. ಅಕ್ಕಿ ಕಾಸು ಇಲ್ಲ, 2000 ರೂಪಾಯಿಯೂ ಇಲ್ಲ, ಯಾವುದೂ ಇಲ್ಲ. ತಿಂಗಳ ಎಲೆಕ್ಷನ್ದಾಗ ಇನ್ನು 5 ದಿನ ಅದನ್ನೆಲ್ಲ ಕಾಯಕಿದ್ರಪ್ಪ, ತಿರುಗಿ ಬಿದ್ದಿಲ್ಲ. ಮೊದಲು 3-4-5 ಸಲ ಹೆಚ್ಚಿಗೆ ಹಂಡಿವ್ರಿ, ತಿರುಗಿ ಇಲ್ಲ.
ಅಮ್ಮ ನಮ್ಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಹೋಗ್ರಿ ನೀವು ಇದಕ್ಕೆ ಹೋಗಿ ಕೇಳ್ರಿ ಅಂತ ಬರ್ತಾ ಇಲ್ಲಪ್ಪ. ಸುಮಾರು ಜನದಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬೆಂಗಳೂರು ಒಂದೇ ನೋಡಿದ್ದೀರಲ್ಲ 2,000 ರೂಪಾಯಿ ಬರ್ತಿತ್ತು, ಈಗ ಬರ್ತಾ ಇಲ್ಲ. 3 ತಿಂಗಳಿಂದ ಅಕ್ಕಿ ದುಡ್ಡು ಬಂದಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿದು 2,000 ರೂಪಾಯಿನೂ ಬಂದಿಲ್ಲ. ಆದ್ರೆ ಹೋಗಿ ಹೋಗಿ ಕೇಳ್ದೋ ಬತ್ತದೆ ಹಾಕ್ತಾರೆ ಅಂತಾರೆ, ತಿರ್ಗಾ ಬಂದೇ ಇಲ್ಲ. ಬಂದಿಲ್ಲರಿ ಸರ್, 2 ತಿಂಗಳಾತ್ರಿ ಬಂದಿಲ್ಲ. ಅದ್ರಲ್ಲಿಂತ್ರ ಬಡವರು ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್, ಅದು 2,000 ರೂಪಾಯಿ. ಈಗ ಅದು ಬಂದಾಗಿದ್ದಕ್ಕೆ ಭಾಳ ತೊಂದರೆ ಆಗೈತೆ ರೀ, ದುಡ್ಕೊಂತೀನವ್ರು ಹೆಣ್ಮಕ್ಳಿಗೆ. ಗೃಹಜ್ಯೋತಿ ಯೋಜನೆಗೂ ಸರ್ಕಾರ ಬ್ರೇಕ್. ಗೃಹಲಕ್ಷ್ಮಿ ಮಾತ್ರವಲ್ಲ, ಗೃಹಜ್ಯೋತಿ ಯೋಜನೆಗೂ ಸರ್ಕಾರ ಬ್ರೇಕ್ ಹಾಕುವುದು ಪಕ್ಕಾ ಎನ್ನಲಾಗ್ತಿದೆ. ಅದಕ್ಕೆ ವಿದ್ಯುತ್ ಇಲಾಖೆ, ಸರ್ಕಾರ ಬರೆದ ಪತ್ರವೇ ಸಾಕ್ಷಿ. ಹಾಗಾದ್ರೆ ಇಂಧನ ಇಲಾಖೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಸರ್ಕಾರಿ ಕಚೇರಿಗಳು ಹಾಗೂ ಬೀದಿ ದೀಪಗಳ ಬಿಲ್ ವಿದ್ಯುತ್ ಕಂಪನಿಗಳಿಗೆ ಬರ್ತಿಲ್ಲ. ಬ್ಯಾಂಕ್ನಲ್ಲಿ ಸಾಲ ಪಡೆದು ವಿದ್ಯುತ್ ಕಂಪನಿಗಳ ದೈನಂದಿನ ವೆಚ್ಚ ಭರಿಸಲಾಗ್ತಿದೆ. ವಿದ್ಯುತ್ ಉತ್ಪಾದಕರಿಗೆ ಸರಿಯಾದ ಸಮಯಕ್ಕೆ ಶುಲ್ಕ ಪಾವತಿಸಲು ಆಗ್ತಿಲ್ಲ. ಹೀಗಾಗಿ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಅನ್ನ ವಿದ್ಯುತ್ ಉತ್ಪಾದಕರಿಗೆ ಪಾವತಿಸುತ್ತಿವೆ. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು. ವಿದ್ಯುತ್ ಕಂಪನಿಗಳು ಈಗಾಗಲೇ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿವೆ. ವಿದ್ಯುತ್ ಖರೀದಿ ಶುಲ್ಕವನ್ನು ಪಾವತಿಸಲು ಹಾಗೂ ಕಂಪನಿಯ ಇತರೆ ವೆಚ್ಚ ಭರಿಸಲು ಕಷ್ಟಕರವಾಗಿದ್ದು ಬಾಕಿ ಪಾವತಿಸಿ. ಈಗಾಗಲೇ ಇಂಧನ ಇಲಾಖೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಒತ್ತಡ ಹೇರ್ತಿದೆ. 200 ಯೂನಿಟ್ ಫ್ರೀ ಕೊಟ್ಟಿದ್ದರಿಂದ ಮತ್ತಷ್ಟು ಹೊರೆಯಾಗಿದ್ದು ಯೂನಿಟ್ ಕಡಿತಗೊಳಿಸಲು ಚಿಂತನೆ ನಡೆಸಿದೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಮಾತ್ರ ಅಕ್ಕಿ ಕೊಡಲಾಗ್ತಿದೆ. 10 ಕೆಜಿ ಬದಲು 5 ಕೆಜಿ ಅಕ್ಕಿ ಕೊಡ್ತಿದ್ದು, ಉಳಿದ 5 ಕೆಜಿ ಅಕ್ಕಿಗೆ ಹಣ ಕೊಡುವ ಭರವಸೆ ಕೊಟ್ಟಿತ್ತು. ಆದರೆ ಅಕ್ಕಿ ಹಣ ಕೂಡ ಸರಿಯಾಗಿ ಜಮಾ ಆಗ್ತಿಲ್ಲ. ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಸಂಕಷ್ಟ ಎದುರಾಗಿದೆ. ಡೀಸೆಲ್ ಹಾಗೂ ಇತರೆ ಖರ್ಚುಗಳಿಗೆ ಪರದಾಡ್ತಿದ್ದು ಹಣ ಹೊಂದಿಸಲು ಇಲಾಖೆ ಹೆಣಗಾಡ್ತಿದೆ. ಸರ್ಕಾರಕ್ಕೂ ಶಕ್ತಿ ಯೋಜನೆಯೇ ಬಿಸಿ ತುಪ್ಪವಾಗಿದೆ. ಸಾರಿಗೆ ನಿಗಮಗಳ ಒತ್ತಡ ಹಾಗೂ ನಷ್ಟದಿಂದಾಗಿ ಶಕ್ತಿ ಯೋಜನೆಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಪ್ರತಿ ತಿಂಗಳು ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಗೂ 2,00,000 ರೂಪಾಯಿ ವ್ಯಯಿಸಲಾಗ್ತಿದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟವಾಗಲಿದ್ದು ಯುವನಿಧಿ ಯೋಜನೆಗೂ ಕೋಕ್ ಕೊಡುವ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ ನಂಬಿಕೆ. ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಎನ್ನಲಾಗ್ತಿದೆ. ಮುಂದೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶೆಡ್ನಲ್ಲಿ ಪ್ರೇಯಸಿಗಾಗಿ ಪ್ರತಾಪವನ್ನು ತೋರಿದ್ದಂತಹ ದರ್ಶನ್ ಜೈಲಿಗೆ ಹೋದ್ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಪವಿತ್ರಗೌಡ ಸಹವಾಸ ಸಾಕಪ್ಪ ಸಾಕು ಅಂತ ಕೂಡ ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರಂತೆ. ಮತ್ತೊಂದೆಡೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ ಆಗಲಿದ್ದು ನಾಳೆ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಇದೆಲ್ಲದರ ಮಧ್ಯೆ ಸತ್ತು ಹೋಗಿರುವ ತನ್ನ ಮಗನ ಬಗ್ಗೆ ಈಗ ಆರೋಪ ಮಾಡ್ತಾ ಇರುವಂತಹ ನಟಿಯರ ವಿರುದ್ಧ ರೇಣುಕಾಸ್ವಾಮಿ ತಂದೆ ಸಿಡಿದಿದ್ದಾರೆ. ಎಂಥದ್ದೇ ಕಷ್ಟ ಬಂದ್ರೂ ಜೊತೆಗಿರೋ ಹೆಂಡತಿ ಬಿಟ್ಟು ಪವಿತ್ರ ಗೌಡ ಸಹವಾಸಕ್ಕೆ ಬಿದ್ದಿದ್ದು ಡೆವಿಲ್ ದರ್ಶನ್. ಸದ್ಯ ಸುಂದರಿಯ ಸಹವಾಸವೇ ಸಾರಥಿಯನ್ನ ಸೆರೆವಾಸಕ್ಕೆ ದೂಡಿದೆ. ಪವಿತ್ರಗಾಗಿ ಹೆಂಡತಿಯನ್ನಷ್ಟೇ ಅಲ್ಲ ಜಗತ್ತನ್ನೇ ಎದುರು ಹಾಕೊಳ್ತೀನಿ ಅಂತಿದ್ದ ಕಾಲ ಇತ್ತು. ಆದ್ರೆ ಜೈಲು ಸೇರಿದ ಮೇಲೆ ದರ್ಶನ್ಗೆ ಈಗ ಸತ್ಯ ಸುಳ್ಳು ಒಳ್ಳೆತನ ಕೆಟ್ಟತನದ ದರ್ಶನ ಆಗ್ತಿದೆಯಂತೆ. ಅದಕ್ಕೆ ಪವಿತ್ರನೂ ಬೇಡ ಯಾರೂ ಬೇಡ, ಹೆಂಡತಿ ಮಕ್ಕಳ ಜೊತೆ ಇರ್ತೀನಿ ಬಿಟ್ಟು ಬಿಡಿ ಅಂತಿದ್ದಾರಂತೆ ಸಾಹೇಬ್ರು. 10 ವರ್ಷದ ಸಂಬಂಧಕ್ಕೆ ದರ್ಶನ್ ಬ್ರೇಕ್. ಪವಿತ್ರ ಸಹವಾಸ ಸಾಕು ಅಂದ್ರ ದಾಸ. ಜೈಲು ಸೇರ್ತಿದ್ದಂತೆ ಪವಿತ್ರ ಗೌಡ ಮೇಲೆ ಅಸಮಾಧಾನಗೊಂಡಿದ್ದಾನಂತೆ ದಾಸ. ಆಕೆ ಹೇಳಿದ್ರಿಂದಲೇ ಇಷ್ಟೆಲ್ಲ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ದಾನಂತೆ. ಹೀಗಾಗಿ ದರ್ಶನ್ ಸಮಾಧಾನ ಪಡಿಸೋದಕ್ಕೆ ಪವಿತ್ರ ಗೌಡ ತನ್ನ ಆಪ್ತ ಸ್ನೇಹಿತೆಗೆ ಹೇಳಿದ್ಲಂತೆ. ಪವಿತ್ರ ಗೌಡ ಸ್ನೇಹಿತೆ ಸಮತಾ ನಿನ್ನೆಯಷ್ಟೇ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಸಮತಾ ಬಳಿಯೂ ದರ್ಶನ್ ಪವಿತ್ರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರಂತೆ. ಪವಿತ್ರ ಕಾರಣಕ್ಕೆ ಜೈಲು ಸೇರುವ ಸ್ಥಿತಿ ಬಂತು, ಅವಳ ಸಹವಾಸನೇ ಸಾಕು ಅಂತ ದರ್ಶನ್ ಸಿಟ್ಟಾಗಿರೋದು ಗೊತ್ತಾಗಿದೆ. ಆರೋಪಿ ದರ್ಶನ್ಗಾಗಿ ಜೈಲ್ ರೂಲ್ಸ್ ಬ್ರೇಕ್. ಬಂದವರಿಗೆಲ್ಲ ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸ್ನೇಹಿತರು ಕುಟುಂಬಸ್ಥರು ನಿತ್ಯ ಬಂದು ಭೇಟಿ ಮಾಡಿ ಹೋಗ್ತಿದ್ದಾರೆ. ರೂಲ್ಸ್ ಪ್ರಕಾರ ವಾರಕ್ಕೆ 2 ದಿನವಷ್ಟೇ ಭೇಟಿಗೆ ಅವಕಾಶ ಕೊಡಬೇಕು. ಆದ್ರೆ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ನಿಯಮಗಳನ್ನ ಪಾಲಿಸ್ತಾ ಇಲ್ಲ. 10 ಜನರ ಭೇಟಿಗೆ ಅವಕಾಶ ನೀಡಿ ಅನುಮಾನ ಹುಟ್ಟಿಸುವಂತೆ ಮಾಡಿದ್ದಾರೆ.
ನಾಳೆ ಡೆವಿಲ್ ಬೇಲ್ ಭವಿಷ್ಯ ನಿರ್ಧಾರ. ದರ್ಶನ್ಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ದು ಈ ಆದೇಶ ನಾಳೆ ಅಂತ್ಯವಾಗಲಿದೆ. ನಾಳೆ ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ ಇಲ್ವಾ ಗೊತ್ತಿಲ್ಲ. ಆದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ನಾಳೆ ದರ್ಶನ್ಗೆ ಜೈಲೋ ಬೇಲೋ ಅನ್ನೋದು ನಿರ್ಧಾರವಾಗಲಿದೆ. ಪ್ರಕರಣದ ಎ1 ಆರೋಪಿ ಪವಿತ್ರಗೌಡ ನೋಡಲು ಕುಟುಂಬಸ್ಥರು ಜೈಲಿಗೆ ಆಗಮಿಸಿದ್ರು. ಈ ವೇಳೆ ಮಗಳ ಕಂಡು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ತಂದೆ ಹಾಗೂ ತಾಯಿ ಇಬ್ಬರು ಮಗಳಿಗೆ ಸಮಾಧಾನ ಮಾಡಿದ್ದು ಆರೋಗ್ಯದ ಕಡೆ ಗಮನ ಕೊಡುವಂತೆ ಹೇಳಿದ್ದಾರೆ. ನಟಿಯರ ವಿರುದ್ಧ ಸ್ವಾಮಿ ತಂದೆ ಗರಂ. ಹಲವು ನಟಿಯರು ರೇಣುಕಾಸ್ವಾಮಿ ನಮಗೂ ಅಶ್ಲೀಲ ಮೆಸೇಜ್ ಮಾಡಿದ್ದ ಅಂತ ಆರೋಪ ಮಾಡಿದ್ದಾರೆ. ಅವರ ವಿರುದ್ಧ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಗರಂ ಆಗಿದ್ದಾರೆ. ನನ್ನ ಮಗ ಮೆಸೇಜ್ ಕಳಿಸಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಇದಕ್ಕೆಲ್ಲ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋದು ಉತ್ತರಾನ ಅಂತ ಪ್ರಶ್ನಿಸಿದ್ದಾರೆ. ಈಗ ಯಾರ್ಯಾರೋ ನಮ್ಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಬಳಸೋದು ಕೇಳ್ತಾ ಇದ್ದೀರಿ. ನಾನೇ ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದು ಆಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರೂ ಕೂಡ ಈ ರೀತಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ, ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ದರ್ಶನ್ ಪರ ಕೆ ಮಂಜು ವಿ ಮನೋಹರ್ ಬ್ಯಾಟಿಂಗ್. ತಪ್ಪು ಎಲ್ಲರಿಂದ ಆಗುತ್ತದೆ, ಆದ್ರೆ ದರ್ಶನ್ ಕೆಟ್ಟವರಲ್ಲ ಅಂತ ನಿರ್ಮಾಪಕ ಕೆ ಮಂಜು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಂಗೀತ ನಿರ್ದೇಶಕ ವಿ ಮನೋಹರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ರೇಣುಕಾಸ್ವಾಮಿ ತಪ್ಪಿಗೆ ಶಿಕ್ಷೆಯಾಗಿದೆ. ಎಲ್ಲ ವಿಧಿಯಾಟ, ಸ್ವಾಮಿ ತುಂಬಾ ಹೆಣ್ಣು ಮಕ್ಕಳನ್ನ ಗೋಳೈದುಕೊಂಡಿದ್ದಾರೆ, ಅವನಿಗೆ ಹೆಣ್ಣು ಮಕ್ಕಳ ಶಾಪ ತಟ್ಟಿದೆ ಎಂದಿದ್ದಾರೆ. ನಾನು ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ. ನಾನು 100% ನ್ಯಾಯ ಒದಗಿಸ್ಕೊಡ್ತೀನಿ. ದರ್ಶನ್ ಅವ್ರು ಬಂದ್ರೆ ಒದಗಿಸಲ್ಲ ನೀವು ಅನ್ಕೋತೀರಾ? ಇಲ್ಲ ಸರ್, ಶಿಕ್ಷೆನ ಎಷ್ಟು ಬೇಕಾದ್ರೂ ಆಗ್ತದೆ ಸರ್. ನ್ಯಾಯಮೂರ್ತಿಗಳಿದ್ದಾರೆ ಸರ್. ಸರ್, ಇವ್ರು ಹಾಕೋತಿದ್ದ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆನ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ. ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡಬೇಕು ಅಂತ ಹೇಳ್ತಾರೆ ಸರ್. ಎಲ್ಲ ವಿಧಿ ಆಟ ಇದು ಇಲ್ಲಿ ನಡೀತಾ ಇರೋದು. ಯಾಕಂದರೆ ತುಂಬ ಹೆಣ್ಮಕ್ಕಳನ್ನು ಗೋಳು ಉಯ್ಕೊಂಡು ಅವರಿಗೆ ಅವರಿಂದ ಎಷ್ಟು ಸಾವಿರಾರು ಹೆಣ್ಮಕ್ಕಳ ಶಾಪ ಅವನಿಗೆ ತಟ್ಟಿದೆ ಸತ್ತವನಿಗೆ. ಅವನ ಪಾಪದ ಕೂಡ ತುಂಬಿ ಅವನಿಗೆ ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯಿತು. ಆದರೆ ಅದು ಪೊಲೀಸರಿಂದ ಆಗಬೇಕಾಗಿತ್ತು. ಇನ್ನು ವಾಲ್ಮೀಕಿ ಹಗರಣ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನು ಎಬ್ಬಿಸಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ನಡೆಸಿದೆ. ಮುಖ್ಯಮಂತ್ರಿಯವರ ಮನೆಗೆ ಮುತ್ತಿಗೆ ಹಾಕಿ ರಾಜೀನಾಮೆಗೆ ಒತ್ತಾಯಿಸಿದೆ. ಈ ಮಧ್ಯೆ ಪ್ರಕರಣವನ್ನು ಬಿಜೆಪಿಯ ಬುಡಕ್ಕೆ ತರುವುದಕ್ಕೆ ಕಾಂಗ್ರೆಸ್ ಮತ್ತೊಂದು ಪ್ಲಾನನ್ನು ರೂಪಿಸಿದೆ. ರಾಜ್ಯ ರಾಜಕಾರಣದಲ್ಲೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವ್ಯವಹಾರದ್ದೇ ಸದ್ದು. ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಹಗರಣ ಬಗೆದಷ್ಟೂ ಬಯಲಾಗ್ತಿದೆ. ಸಚಿವ ನಾಗೇಂದ್ರ ತಲೆದಂಡ ಕೂಡ ಆಗಿದೆ. ಎಸ್ಐಟಿ ತನಿಖೆ ಕೂಡ ನಡೆಯುತ್ತಿದ್ದು ಈ ನಡುವೆ ಪ್ರಕರಣವನ್ನೇ ಅಸ್ತ್ರವಾಗಿಸಿಕೊಂಡಿದೆ ಬಿಜೆಪಿ. ಇಂದು ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೇಸರಿ ಪಡೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆಗೆ ಯತ್ನಿಸಿದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಸುನೀಲ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ರು. ಈ ವೇಳೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆಗೆ ಕೊಡಬೇಕು, ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದಾಖಲೆ ಮಾಡುತ್ತಿದೆ ಅಂದ್ರು ಬಿಜೆಪಿ ನಾಯಕರು. ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ ಲೂಟಿ ಲೂಟಿ, ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು. ಅವ್ರು ಯಾರೋ ಡೆಲ್ಲಿಯವರು ಯಾರೋ ಬಂದಿದ್ರು, ಯಾರೋ ಸುಜಿತ್ ವಾಲಾನ ಸುರ್ಜೇವಾಲಾ ಬಂದಿದ್ರು, ಅವ್ರ ಹೆಸರೇ ಬರಲ್ಲ. ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ, ಈ ಲೂಟಿ ಮಾಡಲ್ಲು ಸುರ್ಜೇವಾಲಾ ಅವರೇ, ಈ ಲೂಟಿ ಮಾಡಲ್ನ ದೇಶಕ್ಕೆ ಹಂಚುತ್ತೀರಾ? ತಗೊಂಡೋಗ ಹಂಚಿ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರವನ್ನು ಪ್ರತಿದಿನ ಮಾಡಿದ್ದಾರೆ. ಪ್ರತಿದಿನ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಮಾಡೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಗೃಹಕ್ಕೆ ಹೋಗಿ ಸನ್ಮಾನ ಮಾಡಿ ನಿಮಗೆ ಓಟ್ ಕೊಟ್ಟಿದ್ದಕ್ಕೆ ಜನರಿಗೆ ಸಾರ್ಥಕ ಆಗಿದೆ. ನೀವು ಪ್ರತಿನಿತ್ಯ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದಿರಿ. ಆ ಭ್ರಷ್ಟಾಚಾರದ ದಾಖಲೆ ಕಾರಣಕ್ಕೋಸ್ಕರನೇ ನಿಮಗೆ ಸನ್ಮಾನ ಮಾಡೋಣ ಅಂತ ನಿಮ್ಮ ಮನೆಗೆ ಬರ್ತಾ ಇದೀವಿ. ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ಎಸ್ಐಟಿ ತನಿಖೆ ನಡೆಯುತ್ತಿದೆ. ಅಶೋಕ್ ರಾಜೀನಾಮೆ ಕೇಳ್ತಾನೆ ಅಂತ ಕೊಟ್ಟು ಬಿಡೋದಕ್ಕಾಗುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ.
ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷ ಬಸನಗೌಡ ದದ್ದಲ್, ಸಿಬಿಐನಲ್ಲಿ ಎಫ್ಐಆರ್ ಆಗಿದೆ, ಇಡಿ ಕೂಡ ತನಿಖೆ ಮಾಡುತ್ತಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂದರು. ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ? ನನಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರು ತಾನೆ ರಾಜೀನಾಮೆ ಕೊಡೋದು? ಯಾಕೆ ಯಾರ್ಯಾರು ಬಾಗಿದ ಅರೆಸ್ಟ್ ಆಗಿದ್ದಾರೆ ಮತ್ತು ಈಗಾಗಲೇ ಸಿಬಿಐ ಕೂಡ ಒಂದು ಕಡೆ ಎಫ್ಐಆರ್ ಮಾಡಿ ಅವರು ಕೂಡ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಸತ್ಯಾಸತ್ಯತೆಯನ್ನು ಯಾರು ಕೂಡ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನು ಹೊರಗೆ ತರುವಂಥ ಕೆಲಸ ಆಗ್ತದೆ. ಹಾಗಾಗಿ ವಿರೋಧ ಪಕ್ಷದ ನಾಯಕರುಗಳು ಮಾಡುವಂಥದ್ದು ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಬಸನಗೌಡ ದದ್ದಲ್ ಪರಿಶಿಷ್ಟ ಪಂಗಡಗಳ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ನಿಗಮದ 10 ವರ್ಷದ ಆಯವ್ಯಯ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೂ ಹಗರಣ ನಡೆದಿದೆಯಾ ಅಂತ ದಾಖಲೆ ಸಂಗ್ರಹಿಸಲು ಮುಂದಾಗಿದೆ. ಕಳೆದ 10 ವರ್ಷಗಳಲ್ಲಿ ನಿಗಮಕ್ಕೆ ಎಷ್ಟು ಅನುದಾನ ಬಂದಿದೆ, ಯಾವ್ಯಾವ ಯೋಜನೆಗೆ ಬಳಕೆಯಾಗಿದೆ, 30 ಜಿಲ್ಲೆಗಳ ಅನುದಾನ ಕುರಿತು ಮಾಹಿತಿ ಕೇಳಿದ್ದಾರೆ. ಒಟ್ಟಾರೆ ವಾಲ್ಮೀಕಿ ಹಗರಣವನ್ನು ಬಿಜೆಪಿ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿದೆ. ಇತ್ತ ಸರ್ಕಾರ ಕೂಡ ಟಕ್ಕರ್ ಕೊಡುವುದಕ್ಕೆ ಪ್ಲಾನ್ ಮಾಡುತ್ತಿದ್ದು ಮುಂದೇನಾಗುತ್ತೋ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಮುಂಬೈ ನಿವಾಸ ಆಂಟಿಲಿಯಾದಲ್ಲಿ ಮದುವೆಯ ಸಂಭ್ರಮ ಕಳೆಗಟ್ಟಿದೆ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಪೂರ್ವ ಸಮಾರಂಭದ ಮೊದಲ ಭಾಗವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಮದುವೆಗೂ ಮುಂಚಿತವಾಗಿ ನಡೆಯುವಂತಹ ಸಾಂಪ್ರದಾಯಿಕ ಗುಜರಾತಿ ಸಂಭ್ರಮವಾಗಿದೆ ಮೊಸಲು ಅನ್ನುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇವತ್ತು ನಡೆದಿರುವಂಥದ್ದು. ನೀತಾ ಅಂಬಾನಿ ಕುಟುಂಬಸ್ಥರು ಉಡುಗೊರೆಗಳೊಂದಿಗೆ ಬಂದು ಅನಂತ್ ರಾಧಿಕಾ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಇನ್ನು ಅನಂತ್ ಅಂಬಾನಿ ಚಿಕ್ಕಪ್ಪ ಅನಿಲ್ ಅಂಬಾನಿ ಕುಟುಂಬಸ್ಥರು ಕೂಡ ಬಂದು ಆಶೀರ್ವಾದ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಮತ್ತಷ್ಟು ಸಂಪ್ರದಾಯಬದ್ಧವಾಗಿ ನಡೆಸಲಾಗಿದೆ. ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನಲ್ಲಿ T20 ವಿಶ್ವಕಪ್ನಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈಗಾಗಲೇ ಅಲ್ಲಿ ಕಪ್ ಗೆದ್ದರೂ ಕೂಡ ಸಡನ್ ಆಗಿ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಬೆರಿಲ್ ಚಂಡಮಾರುತದ ನಡುವೆ ಟೀಮ್ ಇಂಡಿಯಾದವರು ಈಗ ವಿಶೇಷ ಏರ್ ಇಂಡಿಯಾ ವಿಮಾನದ ಮೂಲಕ ಬಾರ್ಬಡೋಸ್ನಿಂದ ಹೊರಟಿದ್ದಾರೆ. ನಾಳೆ ಅವರು ತವರಿಗೆ ಆಗಮಿಸಲಿದ್ದು ಅದ್ಧೂರಿ ವಿಜಯೋತ್ಸವವನ್ನು ನಡೆಸೋದಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. June 29 ಭಾರತಕ್ಕೆ 4ನೇ ವಿಶ್ವಕಪ್ ಗೆದ್ದುಕೊಟ್ಟಿತ್ತು ಟೀಂ ಇಂಡಿಯಾ. ಆಫ್ರಿಕಾದ ಬಾರ್ಬುಡೋಸ್ ನೆಲದಲ್ಲಿ ವಿಶ್ವಕಪ್ ಎತ್ತಿ ಹಿಡಿದು ಟೀಂ ಇಂಡಿಯಾ ಆಟಗಾರರು ಸಂಭ್ರಮಪಟ್ಟಿದ್ರು. ಆದರೆ ಮರುದಿನವೇ ಆಫ್ರಿಕಾದ ಬಾರ್ಬುಡೋಸ್ನಲ್ಲಿ ಹ್ಯೂರಿಕೋಸ್ ಚಂಡಮಾರುತ ಅಪ್ಪಳಿಸಿತ್ತು. ಇದರಿಂದ ಟೀಂ ಇಂಡಿಯಾ ಆಟಗಾರರು ಬಾರ್ಬುಡೋಸ್ನಲ್ಲೇ ಉಳಿದುಕೊಂಡಿದ್ರು. 4 ದಿನದಿಂದ ಚಂಡಮಾರುತ ಕಡಿಮೆಯಾಗಿರಲಿಲ್ಲ, ಇವತ್ತು ಕಡಿಮೆಯಾಗಿದೆ. ಹೀಗಾಗಿ ಭಾರತ ಸರ್ಕಾರ ಏರ್ ಇಂಡಿಯಾ ವಿಶೇಷ ವಿಮಾನವನ್ನು ಕಳುಹಿಸಿತ್ತು. ವಿಶೇಷ ವಿಮಾನದಲ್ಲಿ ರೋಹಿತ್ ಶರ್ಮಾ, ಕೊಹ್ಲಿ, ರಾಹುಲ್ ದ್ರಾವಿಡ್ ಸೇರಿ ಎಲ್ಲರೂ ವಾಪಸ್ಸಾಗ್ತಿದ್ದಾರೆ.
ನಾಳೆ ಬೆಳಿಗ್ಗೆ 6 ಗಂಟೆಗೆ ಟೀಂ ಇಂಡಿಯಾ ಆಟಗಾರರು ದೆಹಲಿ ಏರ್ಪೋರ್ಟ್ಗೆ ಬಂದು ತಲುಪಲಿದ್ದಾರೆ. 6:45ಕ್ಕೆ ದೆಹಲಿಯ ಐಟಿಸಿ ಹೋಟೆಲ್ಗೆ ಟೀಂ ಇಂಡಿಯಾ ಆಟಗಾರರು ಬಂದು ರೆಸ್ಟ್ ಮಾಡ್ತಾರೆ. ಆಮೇಲೆ ಬೆಳಿಗ್ಗೆ 9 ಗಂಟೆಗೆ ಪ್ರಧಾನಮಂತ್ರಿ ಆತಿಥ್ಯವನ್ನ ಸ್ವೀಕರಿಸಲಿದ್ದಾರೆ. ಆಮೇಲೆ ವಿಶ್ವ ವಿಜೇತರನ್ನ ಪ್ರಧಾನಮಂತ್ರಿ ಮೋದಿ ಅಭಿನಂದಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ದೆಹಲಿಯಿಂದ ವಿಶ್ವ ವಿಜೇತರು ಹೊರಡಲಿದ್ದು ಮುಂಬೈಗೆ ಬರ್ತಾರೆ. ಸಂಜೆ 4 ಗಂಟೆಗೆ ಮುಂಬೈ ಏರ್ಪೋರ್ಟ್ನಿಂದ ವಾಂಖೇಡೆ ಮೈದಾನಕ್ಕೆ ಬರ್ತಾರೆ. ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಮುಂಬೈನ ಪ್ರಮುಖ ರಸ್ತೆಗಳಲ್ಲಿ ವಿಶ್ವಕಪ್ ಸರದಾರರು ವಿಶ್ವಕಪ್ನ ಜೊತೆಗೆ ಅದ್ಧೂರಿ ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಟೀಂ ಇಂಡಿಯಾದ ವಿಶ್ವಕಪ್ ಗೆಲುವಿನ ಸಂಭ್ರಮವನ್ನ ಆಚರಿಸೋಣ ಬನ್ನಿ ಅಂತ ಬಿಸಿಸಿಐ ಅಧ್ಯಕ್ಷ ಜೈ ಶಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮೆಲ್ಲರೊಂದಿಗೆ ಈ ವಿಶೇಷ ಕ್ಷಣವನ್ನ ಆನಂದಿಸಲು ಬರ್ತಿದ್ದೀವಿ. ನಾಳೆ ಸಂಜೆ 5ಕ್ಕೆ ಮರೈನ್ ಡ್ರೈವ್ ಮತ್ತು ವಾಂಖೇಡೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯೊಂದಿಗೆ ಈ ವಿಜಯವನ್ನ ಆಚರಿಸೋಣ ಬನ್ನಿ ಅಂತ ರೋಹಿತ್ ಶರ್ಮಾ ಪೋಸ್ಟ್ ಹಾಕಿದ್ದಾರೆ. ಹಾರ್ದಿಕ್ ಪಾಂಡ್ಯಗೆ ಐಸಿಸಿ ನಂಬರ್ 1 ಪಟ್ಟ. ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಗೆಲ್ಲುವಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದವರು ಹಾರ್ದಿಕ್ ಪಾಂಡ್ಯ. ಬ್ಯಾಟಿಂಗ್ ಜೊತೆ ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದ್ದ ಹಾರ್ದಿಕ್ ಪಾಂಡ್ಯ ಈಗ ವಿಶ್ವದ ನಂಬರ್ 1 ಆಟಗಾರ. ಐಸಿಸಿ ಪುರುಷರ ಟಿ20 ಆಲ್ರೌಂಡರ್ ಶ್ರೇಯಾಂಕದಲ್ಲಿ ಪಾಂಡ್ಯಗೆ ಅಗ್ರಸ್ಥಾನ ಸಿಕ್ಕಿದೆ. ಶ್ರೀಲಂಕಾದ ವನಿಂದು ಹಸರಂಗ ಪಾಂಡ್ಯ ಜೊತೆ 222 ಅಂಕಗಳೊಂದಿಗೆ ಜಂಟಿ ಅಗ್ರಸ್ಥಾನವನ್ನ ಪಡೆದಿದ್ದಾರೆ. ಈ ಸಾಧನೆಯನ್ನ ಮಾಡಿದ ಮೊದಲ ಭಾರತದ ಆಟಗಾರ ಎಂಬ ಖ್ಯಾತಿಗೂ ಪಾತ್ರರಾಗಿದ್ದಾರೆ ಪಾಂಡ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.